ಇದ ಕಾನೂನನ್ನ ಏನು ಹೊಸದಾಗಿ ಕೇಳ್ತಾ ಇರೋದನ್ನ ಮಾತಾಡ್ತೇನೆ ಅನ್ನೋದಲ್ಲ, ಇರೋದನ್ನ ಅನುಷ್ಠಾನ ಮಾಡಿ ಅಂತ ಹೇಳಿದ್ರೆ ನೀವು ಇನ್ನೊಂದಿಷ್ಟು ಜನ ಬನ್ನಿ ನಾವು ಅಲ್ಲಿ ಮಾತಾಡೋಣ ಅಂತ ಹಿಂಗೆ ಅವಾಗ ಮೇಲೆ ಗಾಳಿಯಲ್ಲಿ ಮಾತಾಡ್ತಾ ಇರೋರನ್ನ ನಂಬಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಅನ್ನೋಷ್ಟು ಮಟ್ಟಿಗೆ ಸತ್ಯಾಗ್ರಹಗಳು ಆ ದಿವಸ ತೀರ್ಮಾನಕ್ಕೆ ಬಂದವು. ಇದು ಸೋಮವಾರ ದಿನ ನಡೆದಿತ್ತು. ಆ ದಿವಸದಿಂದ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಬಹುಶಃ ಕಾಗೋಡು ತಿಮ್ಮಪ್ಪನವರು ಇದನ್ನ ನಾನು ಹೀಗೆ ಮಾತಾಡ್ತಾನೆ ದಿನ ಸಾಗಿಸ್ತೇನೆ, ಒಂದಿನ ಬೇಜಾರಾಗಿ ಇವರೆಲ್ಲ ಹೊರಟೋಗ್ತಾರೆ ಸತ್ಯಾಗ್ರಹಗಳನ್ನು ತಾವು ತಿಳ್ಕೊಂಡಿದ್ದಾರೆ. ಆದ್ರೆ ಆ ದಿವಸ ನಾವು ತೀರ್ಮಾನಕ್ಕೆ ಬಂದಿದ್ದೇವೆ ಇವರಿಗೆ ಇನ್ನು ಬೇರೆ ರೀತಿಯಿಂದ ಹೋರಾಟಗಳನ್ನ ಶುರು ಮಾಡಬೇಕಾಗ್ತದೆ ಸತ್ಯಾಗ್ರಹಗಳು ಅಂತ ನಾವು ತಿಳ್ಕೊಂಡು ಆ ದಿನಾನೇ ಅದ್ರ ಮರು ದಿವಸ ವಿಧಾನಸೌಧ ಚಲೋ ಅನ್ನೋ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ. ವಿಧಾನಸೌಧಕ್ಕೆ ಹೋಗ್ತಿರೋದು ನಮ್ಮ ಅವ್ರ ಜೊತೆ ಕುಸ್ತಿ ಮಾಡ್ಲಿಕ್ಕೋಸ್ಕರ ಅಲ್ಲ, ಅಥವಾ ಬಲ ಪ್ರದರ್ಶನ ಮಾಡ್ಲಿಕ್ಕೋಸ್ಕರ ಅಲ್ಲ, ಅಥವಾ ವಿಡಿಯೋದಲ್ಲಿ ಟಿವಿನಲ್ಲಿ ಫೋಟೋ ಈ ತರ ಫೋಟೋ ತೆಗೆಸ್ಕೋಬೇಕು ಅಂತಾನೂ ಅಲ್ಲ. ಇದು ಒಂದು ಸತ್ಯಕ್ಕೂ ಅಸತ್ಯಕ್ಕೂ ನಡೀತಿರುವಂತ ಸಂಘರ್ಷ. ನಾವು ಅವ್ರಿಗೆ ಸವಾಲು ಹಾಕಿಕೊಂಡಿದೀವಿ ಅಷ್ಟೇ. ನಾವು ಬಂದಿರೋ ಜೈಲಿಗೆ ಹೋಗ್ಲಿಕ್ಕಲ್ಲ, ನಮ್ಮ ಜನರಿಗೆ ನ್ಯಾಯ ಪಡೆಯೋಕ್ಕೋಸ್ಕರ. ಆದ್ರೆ ನೀವು ನಮಗೆ ನ್ಯಾಯ ಕೊಡೋದಿಲ್ಲ, ನಿಮ್ಗೆ ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ್ರೆ ನೀವು ಜೈಲಿಗಾದ್ರೂ ಹಾಕಿ. ಎಷ್ಟು ದಿವಸ ಆದ್ರೂ ಕೂಡ ಈ ಹೈ ಪವರ್ ಕಮಿಟಿ ರಚನೆ ಮಾಡ್ಕೊಳ್ತಲ್ಲ ನಾವು ಹೋಗೋದಿಲ್ಲ. ಅದಕ್ಕೆ ನಾವು ಜೈಲಿಗೆ ಹೋಗ್ಲಿಕ್ಕೂ ಸಿದ್ಧ. ದೊರೆಸ್ವಾಮಿಯವರು ಮೊಟ್ಟ ಮೊದಲ ಹೆಸರು ಸೈನ್ ಹಾಕಿದ್ರು, ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳಿ ಫಸ್ಟ್ ಅವ್ರು ಸೈನ್ ಹಾಕಿದ್ದಾರೆ. ಯಾರ್ಯಾರು ಸತ್ಯಗಳು ಇಂಥವ್ರು ಇಂಥವ್ ಊರ್ನವರು ಪೊಲೀಸ್ನರೆಲ್ಲ ಬರ್ಕೋಬಹುದು, ಅಗತ್ಯದ್ರೆ ಕಷ್ಟ ಬೇಡ ಅಂದ್ರೆ ನಾವೇ ಪಟ್ಟಿ ಕೊಟ್ಬಿಡ್ತೀವಿ ಅವ್ರಿಗೆ. ಇವ್ರಲ್ಲಿ ಕಡಿಮೆ ಜನ ಕುತ್ಕೊಂಡಿದಾರಲ್ಲ, ಇವ್ರು ಏನ್ ಮಾಡಕ್ ಸಾಧ್ಯ, ಇದು ಎಷ್ಟಾಗ್ತದೆ, ಇಲ್ಲಿ ಬಿಡೋದು ಎಷ್ಟು ಜನ ಕೂತ್ಕೊಂಡು ಹೋಗ್ತಾರೆ ಅಂತೇಳಿ ಅವ್ರು ಬಹಳ ಭ್ರಮೆಯಲ್ಲಿದ್ದಾರೆ. ಇದು ಆಗಂತದ್ದಲ್ಲ. ನಾವು ಕೆಲವರು ಬಂದು ಇಲ್ಲಿ ಕುತ್ಕೊಂಡಿದೀವಿ ಇಲ್ಲಿ, ಯಾಕಲ್ಲಿ ಬಿಸ್ನೆ ಇದೆ, ಮಕ್ಕಳಿಗೆ ಸ್ಕೂಲಿಗೆ ಸೇರಿಸಬೇಕಾಗಿದೆ, ಮತ್ತೆಲ್ಲ ಇಲ್ಲಿ ಹೆಚ್ಚು ಜನ ಕುತ್ಕೊಂಡು ನಾವು ಟೈಮ್ ಪಾಸ್ ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ. ಇಲ್ಲಿ ನಮ್ಮಲ್ಲಿ ಬದುಕನ್ನು ನಡೆಸಬೇಕು, ಇಲ್ಲಿ ಹೋರಾಟನೂ ನಡೆಸಬೇಕು. ನಾವು ಬ್ಯಾಚ್ ಬ್ಯಾಚ್ ಆಗಿ ನಡೆಸ್ತಾ ಇದ್ದೀವಿ. ಎಷ್ಟು ಬೇಕಾದ ಬ್ಯಾಚ್ ಆದ್ರೂ ತರ್ತೀವಿ, ಹೋರಾಟನ ಮುಂದುವರಿಸ್ತೀವಿ. ಒಂದು ತಪ್ಪು ತಿಳ್ಕೋಬಾರ್ದು ಯಾರು ಕೂಡ. ವಿಧಾನಸೌಧ ಚಲೋ ಇವತ್ತು ನಡೀತಾ ಇದೆ, ನಾಳೆ ಏನು ಇರೋದಿಲ್ಲ ಅಂತಲ್ಲ. ವಿಧಾನಸೌಧ ಚಲೋ ಇವತ್ತು ನಡೀತದೆ, ನಾಳೆನೂ ನಡೀತದೆ, ನಾಡ್ದು ನಡೀತದೆ, ನಡೀತಾನೆ ಇರ್ತದೆ. ಮುಂಚೂಣಿಯನ್ನ ಅಂದ್ರೆ ಮೊದಲನೇ ತಂಡದ ಮುಂಚೂಣಿ ವಹಿಸ್ಕೊಳ್ತಕ್ಕಂತ ನಮ್ಮ ಭೂಮಿ ಮತ್ತು ವಸತಿ ವಂಚಿತರ ರಾಜ್ಯ ಸಂಚಾಲನ ಸಮಿತಿಯ ಸದಸ್ಯರಾದಂತ ಸಿರಿಮನೆ ನಾಗರಾಜ್ ಅವರ ತಂಡದಲ್ಲಿ ಮೊದಲನೇ ತಂಡ ಹೊರಡುತ್ತದೆ. ಈಗ ನಾವು ಇವರನ್ನ ಕಳಿಸ್ಕೊಡ್ತೇವೆ. ಪೊಲೀಸ್ ವ್ಯಾನ್ ಎರಡು ರೆಡಿಯಾಗಲ್ಲಿ ನಿಂತಿದೆ. ಪೊಲೀಸ್ನವರಿಗೆ ಹೇಳ್ತಾ ಇದ್ದೇನೆ, ಇವ್ರನ್ನ ಕರ್ಕೊಂಡು ಹೋಗಿ ಏನು ಮಾಡ್ತೀರಿ, ಸಾಯಂಕಾಲ ತನಕ ಇಟ್ಕೊಂಡು ಕಾಫಿ ದೋಸೆ ಕೊಟ್ಟು ಕಳಿಸ್ತೀರಾ ವಾಪಸ್ಸು? ಆ ಕೆಲಸ ಮಾಡಬೇಡ್ರಿ. ಮಾಡೋದೇ ಆ ಕೆಲಸ ಮಾಡೋದಾದರೆ ನಾವು ಮತ್ತೆ ಮತ್ತೆ ಈ ಜನ ಬರ್ತಾರೆ. ಇವರು ಒಂದು ದಿವಸ ಬಂದು ಓಡೋಗೋ ಜನ ಅಲ್ಲ, ಮತ್ತೆ ಮತ್ತೆ ಬರ್ತಾರೆ. ಕರ್ಕೊಂಡೋಗಿ ದೋಸೆ ಕೊಡ್ತೀವಿ. ಈ ಕೆಲಸ ಮಾಡಬೇಡಿ. ನೀವು ನೇರವಾಗಿ ತಗೊಂಡು ಹೋಗಿ ಜೈಲಿಗೆ ಹೋಗಿ, ನೀವು ಪೊಲೀಸ್ ಕೇಸ್ ಹಾಕಿ ಶಿಕ್ಷೆ ಮಾಡಿ, ನಮಗೆ ಕೋರ್ಟ್ ಮುಂದೆ ನಿಲ್ಲಿಸಿ, ತಪ್ಪು ಮಾಡಿದ್ದೀವಿ ಅಂತ ಹೇಳಿ. ನಾವು ನಮಗೆ 3 ಎಕರೆ ಜಮೀನು ಕೊಡ್ತಕ್ಕಂಥದ್ದು ನನ್ನ ಹಕ್ಕು ಅದನ್ನು ಅಂತ ಹೇಳಿ ಆ ಹಕ್ಕನ್ನು ಸಾಧಿಸಬೇಕು. ನೀವು ಮಾಡಬೇಕಾದ ಕೆಲಸ ಮಾಡಿಲ್ಲ, ಅದಕ್ಕಾಗಿ ಬಂದಿದ್ದೇವೆ ಅಂತ ಹೇಳಿ
ನಮ್ಮ ತಂಡ ರೆಡಿ ಆಗಿದೆ. ನಾವು ಎರಡನೇ ತಂಡನ ಆಯ್ಕೆ ಮಾಡುತ್ತಿರುವೆ. ಮೊದಲನೇ ತಂಡ ಹೋದ ತಕ್ಷಣ ನಮ್ಗೆ ಇಲ್ಲಿ ವೇದಿಕೆ ಮೇಲಿದ್ದ ಹಿರಿಯರಿಂದ ಸಿಕ್ಕಾಬಟ್ಟೆ ಒತ್ತಡ ಶುರುವಾಯಿತು. ನಮ್ಮನ್ನು ಕರ್ಕೊಂಡು ಹೋಗ್ಬೇಕು, ನಮ್ಮನ್ನು ಸೇರಿಸ್ಕೊಳ್ಳಿ, ನಮ್ಮನ್ನು ಸೇರಿಸ್ಕೊಳ್ಳಿ ಅಂತೇಳಿ ನಾವು ಹಿರಿಯರನ್ನ ಎಲ್ಲರೂ ತಂದೆಗಳೇ, ಈಗ ಹಿರಿಮಠ ಅವರು ಕೂಡ ಹೇಳಿದ್ರು ನಾವು ಕೂಡ ಇರಬೇಕು, ನಮ್ಗೆ ಯಾಕೆ ಯಾವ್ಯಾಚ್ಗಾಗ್ತೀರಾ ಅಂತೇಳಿ ನಾವು ಹಿರಿಯರು ದೊರೆಸ್ವಾಮಿಯವರು ಎಲ್ಲರೂ ಕೂಡ ಹೋಗ್ಲಿಕ್ಕಿರೋಂಥದ್ದೇ. ನಾನು ಹೋಗನಿರೋಣೆ. ನಾವು ಯಾವಾಗ ಅನ್ನೋದನ್ನ ಆಯಾ ಸಂದರ್ಭ ಬಂದಾಗ ಹೋಗ್ಬೇಕು. ಆದಷ್ಟು ಹಿರಿಯರು ಇರಲಿ, ಮಿಕ್ಕವ್ರಿಗೆಲ್ಲ ಕೂಡ ಮಾರ್ಗದರ್ಶನ ಮಾಡ್ಕೊಂಡು ಸ್ಫೂರ್ತಿ ತುಂಬಿಕೊಂಡು ಇರಲಿ ಅಂತೇಳಿ ನಾವು ಹಿರಿಯರಿಗೆ ಮಾಡ್ತೀವಿ. ಆದರೂ ಕೂಡ ಹಿರಿಯರು ನಮಗೆ ಭಾಳ ಕಾಟ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ಇವ್ರು ಕಾಟ ತಡೀಲಾರದೆ ಕೊನೆಗೆ ಇಬ್ಬರು ಹಿರಿಯರನ್ನ ಮಾತ್ರ ಪರ್ಮಿಷನ್ ಕೊಟ್ಟು ಕಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ವಿ. ವಿಜಯಮ್ಮ ಅವರು ಮತ್ತು ಜಿ ರಾಮಕೃಷ್ಣ ಅವರು ಈ ಬ್ಯಾಚ್ ಜೊತೆ ಹೋಗ್ತಾ ಇದ್ದಾರೆ. ಜೈಲಲ್ಲಿ ಹೋಗಕ್ ಬಂದಿಲ್ಲ, ದಯಮಾಡಿ ತಾವೆಲ್ಲ ರಕ್ತ ಮಾಡ್ಕೋಬೇಕು. ಇಲ್ಲಿ ಬಂದಿದ್ದು ನಾವು ಹಿಂಗ್ ಹಿಂಗ್ ತಿರುಗಿ ಹಿಂಗ್ ಬಂದು ತಾವು ಕರ್ಕೊಂಡು ಹೋಗಕ್ಕೆ ನಾವು ಒಂದೇ ರಿಕ್ವೆಸ್ಟ್ ಮಾಡ್ತಾ ಇರೋದು ಮಾಡ್ತೀವಿ. ಇಲ್ಲ ಮೇಡಮ್, ಕಲ್ಸಿದಿಲ್ಲ ಅಂತ ನಾವು ಇಲ್ಲಿ ಕೂಡ್ತೀವಿ, ಕೂಡ್ರಿ ಎಲ್ಲರೂ. ಪ್ರಯೋಜನವಿಲ್ಲ, ನಾವು ಈ ಸತ್ಯಾಗ್ರಹವನ್ನ ಬಿಡೋರಲ್ಲ. ಅದು ಜಿಲ್ಲೆಗಳಲ್ಲಿ ಇದನ್ನ ಆರಂಭ ಮಾಡ್ತೇವೆ. 5 ಜನ 6 ಜನ ಇರಬೇಕು ಕೂಡ ಇದಕ್ಕೆ ಪ್ರತಿಬಂಧಕ ಬರ್ತದೆ. ನಾವು ಕೂಡ ಎಲ್ಲರೂ ಜೈಲು ತುಂಬೋ ತನಕ, ನಮಗೆ ಶಕ್ತಿ ಇರೋದಂತ ತನಕ ನಾವು ಬರ್ತೀವಿ. ಆದ್ರಿಂದ ಈ ಚಳವಳಿ ಇವತ್ತು ನಿಲ್ಲುತ್ತೆ ಅಂತ ತಾವು ಭಾವಿಸ್ಬೇಡಿ. ಇದೆಲ್ಲ ಟೆಂಟ್ ಕಿಟ್ಕೊಂಡು ಹೋಗ್ತೀರಾ, ಇಲ್ಲೇ ಮಲಗುತ್ತೀವಿ ನಾವು, ಹೊರಗೆ ಹೋಗೋದಿಲ್ಲ, ಇಲ್ಲೇ ಮಲಗುತ್ತೀವಿ ನಾವು. ಸೂರ್ಯ ಚಂದ್ರನ ಮಧ್ಯೆ ಮಲಗುತ್ತೀವಿ, ಮಳೆ ಬಂದರೆ ನೆನೀತೀವಿ, ನಿಮಗೆ ಶಾಪ ಹಾಕ್ತೀವಿ. ನಾವು ಇಲ್ಲಿಂದ ಬಿಟ್ಟು ಹೋಗೋದಿಲ್ಲ, ಜೊತೆಗೆ ಹಾಕ್ತೀವಿ ನೋಡೋಣ. ನನಗಿವತ್ತು ಆರೋಗ್ಯ ಚೆನ್ನಾಗಿಲ್ಲ, ಆದರೆ ಕರ್ತವ್ಯ ದೇಶನ ನೋಡಿ ಬಂದಿದ್ದೆ ನಾನು. ಅದಕ್ಕಾಗಿ ನಾನು ಪ್ರಾಣ ಕೊಡೋಕೆ ತಯಾರಾಗಿದ್ದೇನೆ. 79 ಇವತ್ತು ಹೋಗ್ತಾ ಎಲ್ಲಾದರೂ ಬಿದ್ದರೂ ಆಯಿತು ಸತ್ತೋಗ್ರು, ಅದರಿಂದ ಒಳ್ಳೆ ಕೆಲಸ ಕಾಯೋಣ ಅಂತೀವಿ. ಬಡವರಿಗೊಂದು ಜಮೀನು ಕೊಡೋಕ್ಕಾಗೋದಿಲ್ಲ, ನಾಚಿಕೆ ಇತ್ತು ನಿಮಗೆ.